My dear students, welcoming to second year PU chemistry practical video recording classes. Okay, well, so today so I am Ranganath K, lecturer in chemistry, DVS independent PU college, Shivamogga. Today, let us start the first experiment in our syllabus, okay, with respect to second year PU practical classes, okay. So that is experiment number one here, displayed here, okay. Aim of the experiment, so that is displayed here, to determine the molarity of potassium permanganate solution using standard ferrous ammonium sulfate solution. Ferrous ammonium sulfate, that is also known as Mohr salt, okay. Since this is standard solution, its molarity is given, that is 0.1 molar, and we are doing this experiment, and that is called volumetric analysis. Volumetric analysis, that means titration. Volumetric analysis is also known as a titration part. ಓಕೆ ರೈಟ್ ಹಾಗಿದ ಮೇಲೆ ಇದು ನಿಮಗೆ ಫಸ್ಟ್ ಇಯರ್ನಲ್ಲೂ ವಾಲ್ಯೂಮೆಟ್ರಿಕ್ ಅನಾಲಿಸಿಸ್ ಅಂತೇಳಿ ಪಾರ್ಟಿ ಇತ್ತು, ನೆನಪು ಮಾಡ್ಕೊಳ್ಳಿ ಅಲ್ವಾ. ಅಲ್ಲಿ ನಾವು ಒಂದು ಆ್ಯಸಿಡ್ ಮತ್ತು ಬೇಸನ್ನು ನಾವೇನು ಮಾಡಿದ್ವಿ, ಟೈಟ್ರೇಷನ್ ಮಾಡಿದ್ವಿ, ಕರೆಕ್ಟಾ? ಓಕೆನಾ? ರೈಟ್. ಅಂದರೆ ಅಲ್ಲಿ ಎರಡು ಸಲ್ಯೂಷನ್ಸ್ ಕೊಡ್ತಾ ಇದ್ರು, ಅದರಲ್ಲಿ ಒಂದು ಸಲ್ಯೂಷನ್ ಸ್ಟ್ಯಾಂಡರ್ಡ್ ಸಲ್ಯೂಷನ್. ಸ್ಟ್ಯಾಂಡರ್ಡ್ ಸಲ್ಯೂಷನ್ ಅಂತ ಹೇಳಿದ್ರೆ ಅದರ ಮೊಲಾರಿಟಿ ಗೊತ್ತಿರ್ತದೆ, ಕಾನ್ಸಂಟ್ರೇಷನ್ ಗೊತ್ತಿರುತ್ತೆ. ಅದನ್ನು ಬಳಸ್ಕೊಂಬಿಟ್ಟು ನಾವು ಇನ್ನೊಂದು ಅನ್ನೋನ್ ಸೊಲ್ಯೂಷನ್ ಕೊಟ್ಟಿರ್ತಾರೆ, ಅದರ ಮೊಲಾರಿಟಿಯನ್ನು ಕಂಡುಹಿಡಿಬೇಕು ಅಂತೇಳಿ, ಕರೆಕ್ಟ್ ಅಲ್ವಾ? ಅಂದರೆ ಯೂಸಿಂಗ್ ಎ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ವಿ ಹ್ಯಾವ್ ಟು ಡಿಟರ್ಮಿನ್ ದ ಮೊಲಾರಿಟಿ ಆಫ್ ಅನದರ್ ಗಿವನ್ ಅನ್ನೋನ್ ಸೊಲ್ಯೂಷನ್ ಬೈ ಎ ಪ್ರೊಸೀಜರ್ ಕಾಲ್ಡ್ ವಾಲ್ಯೂಮೆಟ್ರಿಕ್ ಅನಾಲಿಸಿಸ್. ಓಕೆ, ಹಿಯರ್ ವಿ ಆರ್ ಕಂಡಕ್ಟಿಂಗ್ ದಟ್ ಎಕ್ಸ್ಪರಿಮೆಂಟಲ್ ಪಾರ್ಟ್ ವಿತ್ ರೆಸ್ಪೆಕ್ಟ್ ಟು ವಾಲ್ಯೂಮೆಟ್ರಿಕ್ ಅನಾಲಿಸಿಸ್, ದಟ್ ಈಸ್ ಕಾಲ್ಡ್ ಟೈಟ್ರೇಷನ್. ಓಕೆ ರೈಟ್. ಹಾಗಿದ್ದ ಮೇಲೆ ಇವತ್ತಿನ ನಮ್ಮ ಒಂದು ಎಕ್ಸ್ಪರಿಮೆಂಟಲ್ ಪಾರ್ಟ್ ಏನಾಗಿದರೆ, ಹಾಗೆ ನಮಗೆ ಇಲ್ಲಿ ಎರಡು ಸೊಲ್ಯೂಷನ್ಸ್ ಬೇಕು ಅಲ್ವಾ. ಹಾಂ, ಈಗ ನಾನು ಫಸ್ಟ್ ಇದನ್ನು ಹೇಳಿದೆ, ಟು ಡಿಟರ್ಮಿನ್ ದ ಮೊಲಾರಿಟಿ ಆಫ್ ಪೊಟ್ಯಾಷಿಯಂ ಪರಮಾಂಗನೇಟ್ ಸೊಲ್ಯೂಷನ್. ಓಕೆ, ಹಾಗಿದ್ದ ಮೇಲೆ ಇಲ್ಲಿ ನಾನು ಈ ಬ್ರೌನ್ ಕಲರ್ ಬಾಟಲಲ್ಲಿ ತೊಗೊಂಡಿರೋದು ಪೊಟ್ಯಾಷಿಯಂ ಪರಮಾಂಗನೇಟ್ ಸೊಲ್ಯೂಷನ್. ದಿಸ್ ಈಸ್ ಪೊಟ್ಯಾಷಿಯಂ ಪರಮಾಂಗನೇಟ್ ಸೊಲ್ಯೂಷನ್. ಓಕೆ, ಇದೊಂದು ಒಂದು ವಾಯ್ಲೆಟ್ ಕಲರ್ಡ್, ಓಕೆ, ಅಥವಾ ಒಂದು ಪರ್ಪಲ್ ಕಲರ್ಡ್ ಒಂದು ಇದು ಸೊಲ್ಯೂಷನ್, ಗೊತ್ತಾಯ್ತಲ್ವಾ? ರೈಟ್. ಹಾಗಿದ್ರೆ ಇದು ಒಂದು ರೀತಿ ನನಗೇನಿದ್ದ ಹಾಗೆ ಅಂದರೆ ಒಂದು ಟೆಸ್ಟ್ ಸೊಲ್ಯೂಷನ್ ಇದ್ದ ಹಾಗೆ, ಅಂದರೆ ಇದರ ಮೊಲಾರಿಟಿ ನನಗೆ ಗೊತ್ತಿಲ್ಲ, ಗೊತ್ತಾಯ್ತಲ್ವಾ? ಅದಕ್ಕೆ ದಿಸ್ ಈಸ್ ಎ ಟೆಸ್ಟ್ ಸೊಲ್ಯೂಷನ್. ಓಕೆ ರೈಟ್. ಹಾಗಿದ್ರೆ ಇದರ ಮೊಲಾರಿಟಿಯನ್ನು ಅಂದರೆ ಕಾನ್ಸಂಟ್ರೇಷನನ್ನು ಕಂಡುಹಿಡಿಯಲಿಕ್ಕೆ ನಾನು ಏನು ಮಾಡ್ತೀನಿ, ಇನ್ನೊಂದು ಸೊಲ್ಯೂಷನನ್ನು ಬಳಸ್ಕೊಳ್ತಾ ಇದ್ದೀನಿ. ಓಕೆ, ಹಾಗಿದ್ರೆ ಯಾವುದರ ಸಹಾಯದಿಂದ ಅಂತ ಹೇಳಿ ಕಂಡುಹಿಡಿತೀವಲ್ವಾ. ಓಕೆ, ಅದನ್ನು ನಾವೇನಂತ ಕರಿತೀವಿ, ಸ್ಟ್ಯಾಂಡರ್ಡ್ ಸೊಲ್ಯೂಷನ್. ಅಂದರೆ ಆ ಸೊಲ್ಯೂಷನನ್ನು ಮೊಲಾರಿಟಿ ಗೊತ್ತಿರುತ್ತೆ. ಹಾಗಿದ್ರೆ ಇಲ್ಲಿ ಎಫ್ ಎ ಎಸ್ ಅಂತ ಬರುತ್ತೆ, ದಿಸ್ ಈಸ್ ಎ ಸ್ಟ್ಯಾಂಡರ್ಡ್ ಸೊಲ್ಯೂಷನ್. ಓಕೆ, ಆ್ಯಂಡ್ ಇಟ್ಸ್ ಮೊಲಾರಿಟಿ ಈಸ್ ನೋನ್ ಟು ಅಸ್ ಆ್ಯಂಡ್ ಇಟ್ ಈಸ್ ಫೌಂಡ್ ಟು ಬಿ ಎಷ್ಟು ಅಂತೇಳಿ, ಇಟ್ ಈಸ್ ಗಿವನ್ ಆ್ಯಸ್ 0.1 ಮೋಲಾರ್. ಓಕೆ ರೈಟ್. ಹಾಗಿದ್ದ ಮೇಲೆ ಈಗ ದಿಸ್ ಈಸ್ ಕೆ ಎಮ್ ಎನ್ ಎಫ್ ಫೋರ್ ಸೊಲ್ಯೂಷನ್, and this is a test solution, and this one is FA solution, or this is also known as Mohr salt solution, and its normality is 0.1 molar, and this is a standard solution. Using this standard FAS solution, we have to determine the molarity of KMnO4 andre potassium permanganate solution by the procedure called volumetric analysis. Okay, right. That is the ಏನು ಏಮ್ ಆಫ್ ದ ಎಕ್ಸ್ಪರಿಮೆಂಟ್. ಓಕೆ ರೈಟ್. ಹಾಗಿದ್ದ ಮೇಲೆ ಈಗ ನಾವು ಈ ಏಮಿಗೆ ತಕ್ಕ ಹಾಗೆ ಒಂದು ಪ್ರಿನ್ಸಿಪಲನ್ನು ಇಲ್ಲಿ ನಾವು ಫ್ರೇಮ್ ಮಾಡ್ಕೊತೀವಿ. ಪ್ರಿನ್ಸಿಪಲ್ ಅಂದರೆ ಶಾರ್ಟ್ ಫಾರ್ಮ್ ಆಫ್ ಪ್ರೊಸೀಜರ್. ನಾವು ಹಾಗಿದ್ರೆ ಏನು ಇಲ್ಲಿ ಎಕ್ಸ್ಪರಿಮೆಂಟನ್ನು ಮಾಡಬೇಕು ಹಾಗಿದ್ರೆ ಅಂತ ಹೇಳಿದರೆ, ಸೊ ಇಲ್ಲಿ ನಾನು ಎರಡು ಸೊಲ್ಯೂಷನ್ ಇದೆ ಅಂತ ಹೇಳಿದೆ, ಒಂದು ಟೆಸ್ಟ್ ಸೊಲ್ಯೂಷನ್ KMnO4, ಇನ್ನೊಂದು ಸ್ಟ್ಯಾಂಡರ್ಡ್ ಸೊಲ್ಯೂಷನ್ FAS. ಹಾಗೆ ನಾನೇನು ಮಾಡ್ತೀನಿ ಹಾಗಿದ್ರೆ, ಅಂದರೆ ಒಂದು ನೋನ್ ವಾಲ್ಯೂಮ್ ಆಫ್, ನೋನ್ ವಾಲ್ಯೂಮ್ ಅಂತ ಹೇಳಿದಾಗ
ಅದರ ನನಗೆ ಅಮೌಂಟ್ ಗೊತ್ತಿರುತ್ತೆ. ಓಕೆ, ಹಾಗೆ ನಾನೇನು ಮಾಡ್ತೀನಪ್ಪ ಅಂತ ಹೇಳಿದರೆ, ನೋನ್ ವಾಲ್ಯೂಮ್ ಆಫ್ ದಿಸ್ ಎಫ್ ಎ ಸೊಲ್ಯೂಷನ್ ಈಸ್ ಟೈಟ್ರೇಟೆಡ್ ಅಗೇನೆಸ್ಟ್, ಟೈಟ್ರೇಷನ್ದ ರಿಯಾಕ್ಟ್ ಮಾಡ್ತಾ ಇದ್ದೀವಿ. ಓಕೆ, ಕ್ವಾಂಟಿಟಿ ವೈಸ್, ಎಕ್ಸಾಕ್ಟ್ ಕ್ವಾಂಟಿಟಿ ವೈಸ್ ರಿಯಾಕ್ಟ್ ಮಾಡ್ತಾ ಇದ್ದೀವಿ. ಆ ರಿಯಾಕ್ಷನನ್ನು ನಾವೇನಂತ ಹೇಳ್ತೀವಿ, ಟೈಟ್ರೇಷನ್ ಅಂತ ನಾವು ಹೇಳ್ತೀವಿ. ಓಕೆ, ಹಾಗಿದ್ದ ಮೇಲೆ ಎ ನೋನ್ ವಾಲ್ಯೂಮ್ ಆಫ್ ಎಫ್ ಎ ಸೊಲ್ಯೂಷನ್ ಈಸ್ ಟೈಟ್ರೇಟೆಡ್ ಅಗೇನೆಸ್ಟ್ ಪೊಟ್ಯಾಷಿಯಂ ಪರಮಾಂಗನೇಟ್ ಸೊಲ್ಯೂಷನ್ ಇನ್ ಆ್ಯಸಿಡ್ ಮೀಡಿಯಂ ಅಂತಲೇ ಹೇಳ್ತಾ ಇದ್ದೀನಿ. ಗೊತ್ತಾಯ್ತಲ್ವಾ? ಓಕೆನಾ? ರೈಟ್. ಹಾಗಿದ್ದ ಮೇಲೆ ಇದರ ಅರ್ಥ ಏನಾಗಿದ್ರೆ, ಪೊಟ್ಯಾಷಿಯಂ ಪರಮಾಂಗನೇಟ್, ಓಕೆ, ಆ ಸೊಲ್ಯೂಷನನ್ನು ಇನ್ ಆ್ಯಸಿಡ್ ಮೀಡಿಯಂ, ಆ್ಯಸಿಡ್ ಮೀಡಿಯಂನಲ್ಲಿ ಪೊಟ್ಯಾಷಿಯಂ ಪರಮಾಂಗನೇಟನ್ನು ಜೊತೆಗೆ ಎಫ್ ಎ ಎಸ್ ಅನ್ನು ನಾನು ರಿಯಾಕ್ಟ್ ಮಾಡ್ತಾ ಇದ್ದೀನಿ ಅಂತೇಳಿ ಅರ್ಥ. ಗೊತ್ತಾಯ್ತಲ್ವಾ? ಓಕೆ, ಹಾಗಿದ್ದ ಮೇಲೆ ಈಗ ನಾನು ಆ ಒಂದು ರಿಯಾಕ್ಷನ್ ಈ ಥರ ಆಗ್ತದೆ. ದ ರಿಯಾಕ್ಷನ್ ಅಕ್ಕರ್ಸ್ ಆಸ್ ಫಾಲೋಸ್. ಕೆ ಎಮ್ ಎನ್ ಫಾರ್ ದ ಪೊಟ್ಯಾಷಿಯಂ ಪರಮಾಂಗನೇಟ್, ಓಕೆ, ಎಚ್ ಟು ಎಸ್ ಒ ಫಾರ್ ಆ್ಯಸಿಡ್ ಮೀಡಿಯಂ, ಫೆರಸ್ ಅಮೋನಿಯಂ ಸಲ್ಫೇಟ್, ದಟ್ ಈಸ್ ಡಬಲ್ ಸಾಲ್ಟ್. ಅದರಲ್ಲಿ ರಿಯಾಕ್ಷನಲ್ಲಿ ಇನ್ವಾಲ್ವ್ ಆಗೋದು ಯಾವುದಪ್ಪ ಅಂತ ಹೇಳಿದ್ರೆ, ಫೆರಸ್ ಸಲ್ಫೇಟ್. ರಿಯಾಕ್ಷನ್ ಇನ್ವಾಲ್ವ್ ಆಗೋ ಪಾರ್ಟ್ ಯಾವುದು? ಫೆರಸ್ ಸಲ್ಫೇಟ್. ಓಕೆ, ಇಲ್ಲೊಂದು ಸ್ವಲ್ಪ ನಮಗೆ ಒಂದು ಎಕ್ಸ್ಪ್ಲನೇಷನ್ ಥಿಯರಿ ಪಾರ್ಟ್ ಬೇಕಾಗ್ತದೆ. ಓಕೆನಾ? ರೈಟ್. ಹಾಗಾದರೆ ಈ KMnO4 ಪೊಟ್ಯಾಷಿಯಂ ಪರಮಾಂಗನೇಟ್, ದಿಸ್ ಈಸ್ ಎನ್ ಆಕ್ಸಿಡೈಸಿಂಗ್ ಏಜೆಂಟ್. ದಿಸ್ ಈಸ್ ಆನ್ ಆಕ್ಸಿಡೈಸಿಂಗ್ ಏಜೆಂಟ್. ಓಕೆ ಓಕೆ, ವೆಲ್, ಹಿಯರ್ ಫೆರಸ್ ಸಲ್ಫೇಟ್ ಪ್ರೆಸೆಂಟ್ ಇನ್ ಫೆರಸ್ ಅಮೋನಿಯಂ ಸಲ್ಫೇಟ್ ದಟ್ ಆ್ಯಕ್ಸ್ ಆಸ್ ಎ ರೆಡ್ಯೂಸಿಂಗ್ ಏಜೆಂಟ್. ದಟ್ ಆ್ಯಕ್ಸ್ ಆಸ್ ರೆಡ್ಯೂಸಿಂಗ್ ಏಜೆಂಟ್. ಹಾಗಾದರೆ ಆಕ್ಸಿಡೈಸಿಂಗ್ ಏಜೆಂಟ್ ಅಂದರೆ ರೋಲ್ ಏನು? ವಿಚ್ ಆಕ್ಸಿಡೈಸಸ್ ಅನದರ್ ಸಬ್ಸ್ಟೆನ್ಸ್ ಇಟ್ ಸೆಲ್ಫ್ ಅಂಡರ್ಗೋಯಿಂಗ್ ರಿಡಕ್ಷನ್. ಹಾಗಿರೋ KMnO4 ಫೆರಸ್ ಸಲ್ಫೇಟನ್ನು ಆಕ್ಸಿಡೈಸ್ ಮಾಡಿ ತನ್ನಿಂದ ತಾನೇ ರಿಡಕ್ಷನ್ ಆಗುತ್ತೆ, ಅಂದರೆ ಎಲೆಕ್ಟ್ರಾನ್ಸನ್ನು ಗೇನ್ ಮಾಡ್ಕೊಳ್ಳುತ್ತೆ. ಓಕೆ, ಹಾಗಿದ್ದ ಮೇಲೆ ಈ ಪೊಟ್ಯಾಷಿಯಂ ಪರಮಾಂಗನೇಟ್ ಮ್ಯಾಂಗನಸ್ ಸಲ್ಫೇಟಾಗಿ ಏನಾಗ್ತಾ ಇದೆ? ರಿಡಕ್ಷನ್ ಆಗ್ತಾ ಇದೆ. ಹೇಗೆ ಅಂತ ಹೇಳಿದರೆ, 5 ಎಲೆಕ್ಟ್ರಾನ್ಸನ್ನು ಅದೇನು ಮಾಡ್ಕೊಳ್ತಾ ಇದೆ? ಗೇನ್ ಮಾಡ್ಕೊಳ್ತಾ ಇದೆ ಅಂತ ಹೇಳ್ತೀನಿ. ಆಕ್ಸಿಡೇಷನ್ ನಂಬರ್ ಲೆಸನಲ್ಲಿ ನೀವು ಓದಿರ್ತೀರ. ಹಾಗಿದ್ದ ಮೇಲೆ ಇಲ್ಲಿ ಫೆರಸ್ ಸಲ್ಫೇಟ್ ಪ್ರೆಸೆಂಟ್ ಇನ್ ಫೆರಸ್ ಅಮೋನಿಯಂ ಸಲ್ಫೇಟ್ ವಿಚ್ ಅಂಡರ್ಗೋಸ್ ಆಕ್ಸಿಡೇಷನ್ ಬೈ ಮೀನ್ಸ್ ಆಫ್ KMnO4. ಆಕ್ಸಿಡೇಷನ್ ಅರ್ಥ ಏನು? ಲಾಸ್ ಆಫ್ ಎಲೆಕ್ಟ್ರಾನ್. ಹಾಗಿದ್ರೆ ಫೆರಸ್ ಸಲ್ಫೇಟ್ ಫೆರಿಕ್ ಸಲ್ಫೇಟ್ ಆಗಿ ಕನ್ವರ್ಟ್ ಆಗಬೇಕಾದ್ರೆ 1 ಎಲೆಕ್ಟ್ರಾನನ್ನು ಏನು ಮಾಡ್ಕೊಳತ್ತೆ? ಲಾಸ್ ಮಾಡ್ಕೊಳತ್ತೆ. ಫಾಲೋ ಮಾಡ್ತಾ ಇದ್ದೀರಾ? ಈ ಪಾಯಿಂಟ್ ನನಗೆ ಕ್ಯಾಲ್ಕುಲೇಷನ್ ಪಾರ್ಟಿಗೆ ಬೇಕು, ಅದಕ್ಕೋಸ್ಕರ ನಾನು ಇದನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಓಕೆನಾ? ರೈಟ್. ಹಾಗಿದ್ದ ಮೇಲೆ ಈಗ ನಾನೊಂದು ಈ ಪ್ರಿನ್ಸಿಪಲ್ ಪ್ರಕಾರ ಹಾಗಿದ್ರೆ ಈಗ ನಾನೇನು ಮಾಡಬೇಕು? ಒಂದು ಎಕ್ಸ್ಪರಿಮೆಂಟಿಗೆ ನಾನು ಈಗ ಮೂವ್ ಆಗಬೇಕು. ಏನು? ನೋನ್ ವಾಲ್ಯೂಮ್ ಆಫ್ ಎಫ್ ಎ ಎಸ್ ಅಂತ ನಾನು ಹೇಳಿದೆ. ಹಾಗೆ ನೋನ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ತಗೊಳ್ಳೋಕ್ಕೆ ಒಂದು ನಾವು ಆಪರೇಟಸನ್ನು ಬಳಸ್ತೀವಿ. ಅದರ ಹೆಸರೇನಪ್ಪ? ಪಿಪೆಟ್ ಅಂತ ನಿಮಗೆ ಗೊತ್ತಿದೆ. ಹಾಗಿದ್ದ ಮೇಲೆ ಈಗ ಪಿಪೆಟ್ ಅಂತ ಹೇಳಿದಾಗ 10 ml, 25 ml ಅದರ ಒಂದು ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ನಾನು ಇಲ್ಲಿ ಬಳಸ್ತಾ ಇರೋದು ಎಷ್ಟಾಗಿದ್ರೆ 10 ml ಪಿಪೆಟ್. ಎಷ್ಟಿದು? 10 ml ಪಿಪೆಟ್. ಓಕೆ, ರೈಟ್. ಹಾಗಿದ ಮೇಲೆ 10 ml ಎಫ್ ಎ ಸೊಲ್ಯೂಷನನ್ನು ನಾನು ತಗೊಳ್ತಾ ಇದ್ದೀನಿ. ಓಕೆನಾ? ನೋನ್ ವಾಲ್ಯೂಮ್ ಸೊಲ್ಯೂಷನ್, ರೈಟ್. ಹಾಗಿದ ಮೇಲೆ ದಟ್ ಈಸ್ ಟೈಟ್ರೇಟೆಡ್ ಅಗೇನೆಸ್ಟ್ KMnO4 ಸೊಲ್ಯೂಷನ್, ಅಂದರೆ KMnO4ನ ರಿಯಾಕ್ಟ್ ಮಾಡ್ತಾ ಇದ್ದೀನಿ. ರಿಯಾಕ್ಟಿಂಗ್ ವಾಲ್ಯೂಮನ್ನು ಮೆಷರ್ ಮಾಡಲಿಕ್ಕೆ ನಾವು ಒಂದು ಏನೇನು ಆಪರೇಟಸ್ ಬಳಸ್ತೀವಿ. ಆ ಆಪರೇಟಸ್ ಹೆಸರೇನಪ್ಪ ಅಂತ ಹೇಳಿದರೆ ಬ್ಯೂರೈಟ್ ಅಂತ ನಾವು ಹೇಳ್ತೀವಿ. ಏನಂತ ಹೇಳ್ತೀವಿ? ಬ್ಯೂರೈಟ್. ಇವೆಲ್ಲ ನಿಮಗೆ ಸೆಕೆಂಡ್ PU ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಎಲ್ಲ ಒಂದು ಐಡಿಯಾಸ್ ಇದೆ ಅಲ್ವಾ? ರೈಟ್. ಹಾಗಿದ್ರೆ ಪಿಪೆಟನ್ನು ಹೇಗೆ ಯೂಸ್ ಮಾಡಬೇಕು, ಬ್ಯೂರೆಟ್ ರೀಡಿಂಗನ್ನು ಹೇಗೆ ತೊಗೊಬೇಕು, ಇದ್ರ ಬಗ್ಗೆ ಎಲ್ಲ ನಿಮಗೆ ಐಡಿಯಾ ಇದೆ. ಓಕೆನಾ? ರೈಟ್. ಹಾಗಿದ್ದ ಮೇಲೆ ಈಗ ನಿಮಗೊಂದು ಐಡಿಯಾ ಬಂತು. ಇವಾಗ ನೋನ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಯಾವುದು? ಎಫ್ ಎ ಎಸ್. ಹಾಗಿದ್ರೆ ಇವತ್ತು ಪಿಪೆಟ್ನಿಂದ ಏನನ್ನು ನಾವು ತೊಗೊಂಡು ಪಿಪೆಟ್ ಔಟ್ ಮಾಡಬೇಕು? ಎಫ್ ಎ ಸೊಲ್ಯೂಷನ್ ಪಿಪೆಟ್ ಔಟ್ ಮಾಡಬೇಕು. ರಿಯಾಕ್ಟಿಂಗ್ ವಾಲ್ಯೂಮ್ ಯಾವ್ದು ಮೆಷರ್ ಮಾಡಬೇಕು? KMnO4. ಹಾಗಿದ್ರೆ KMnO4ನ್ನು ಯಾವುದ್ರಲ್ಲಿ ತೊಗೊಬೇಕು? ಬ್ಯೂರೆಟಲ್ಲಿ ತೊಗೊಬೇಕು. ಹಾಗೆ ಪಿಪೆಟ್ಟು ಬ್ಯೂರೆಟನ್ನು ನಾವು ಯೂಸ್ ಮಾಡಬೇಕಾದ್ರೆ ಫಸ್ಟ್ ಏನು ಮಾಡ್ತೀವಿ? ಅದನ್ನು ವಾಟ್ರಲ್ಲಿ ವಾಶ್ ಮಾಡ್ಕೊತೀವಿ. ಅವೆಲ್ಲ ನಾನು ವಾಶ್ ಮಾಡ್ಕೊಂಡಿದ್ದೀನಿ. ಗೊತ್ತಾಯ್ತಲ್ವಾ? ರೈಟ್. ಹಾಗಿದ್ದ ಮೇಲೆ ಈಗ ನಾನು KMnO4 ಯಾವುದ್ರಲ್ಲಿ ತೊಗೊಳ್ಬೇಕು ಅಂತ ಹೇಳಿದ್ದೀನಿ? ಬ್ಯೂರೆಟ್. ಹಾಗಿದ್ರೆ ಆ ಬ್ಯೂರೆಟಲ್ಲಿ KMnO4ನ ಸ್ವಲ್ಪ ರಿನ್ಸ್ ಮಾಡಿ, ರಿನ್ಸ್ ಮಾಡಿರೋ ಸೊಲ್ಯೂಷನನ್ನು ನಾನು ಚೆಲ್ಲಿದ್ದೀನಿ. ಹಾಗೆ ಮತ್ತೆ ಬ್ಯೂರೆಟನ್ನು ಏನು ಮಾಡಿದ್ದೀನಿ? ರೀಫಿಲ್ ಮಾಡಿದ್ದೀನಿ. ಯಾವುದರಿಂದ? KMnO4 ಸೊಲ್ಯೂಷನ್ನಿಂದ. ಓಕೆ, ಹಾಗೆ ಇಲ್ಲಿ ಕಾಣ್ತಾ ಇದೆಯಲ್ವ ಈ KMnO4? ಹಾಗೆ ಝೀರೋ ಮಾರ್ಕಿಗೆ ಅದನ್ನು ಏನು ಮಾಡ್ಕೊಂಡಿದ್ದೀನಿ ನಾನು? ಒಂದು ಅಪ್ಪರ್ ಮಿನಿಸ್ಕಸ್. ಓಕೆ, ಇದೊಂದು ಕಲರ್ಡ್ ಸೊಲ್ಯೂಷನ್ ಆದ್ದರಿಂದ
ಆ ಲೋವರ್ ಮೆನಿಸ್ಕಸ್ ಸರಿಯಾಗಿ ಕಾಣೋದಿಲ್ಲ ಗೊತ್ತಿದೆ ತಾನೆ ಆದ್ದರಿಂದ ಈ ಅಪ್ಪರ್ ಮೆನಿಸ್ಕಸ್ಗೆ ಆ ಝೀನೋನ ಏನು ಮಾಡ್ಕೊಂಡಿದ್ದೀನಿ ಸೆಟ್ ಮಾಡ್ಕೊಂಡಿದ್ದೀನಿ ಅಂದರೆ ಅದು ಇನಿಷಿಯಲ್ ಬ್ಯೂರೆಟ್ ರೀಡಿಂಗ್ ಅಂತ ತೊಗೊಳ್ತೀನಿ ಏನಂತ ತೊಗೊಳ್ತೀನಪ್ಪ ಇನಿಷಿಯಲ್ ಬ್ಯೂರೆಟ್ಸ್ ರೀಡಿಂಗ್ ಹಾಗಿದ್ದ ಮೇಲೆ ಈ KMNO4 ಇದರಲ್ಲಿ ಫಿಲಪ್ ಮಾಡಿ ಈ ಕೆಳಗಡೆ ಈ ನಾಜಲ್ ಈ ಸಣ್ಣ ಪೈಪ್ ಕಾಣ್ತಿದೆಯಲ್ಲ ಅಲ್ಲೂ ಸೊಲ್ಯೂಷನ್ ಇರಬೇಕು ಮರಿದೆ ನೆನ್ಪಿಟ್ಕೊಳ್ಳಿ ಹಾಗೆ ಝೀರೋಗೆ ಇದನ್ನು ಸೆಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇನಿಷಿಯಲ್ ಬ್ಯೂರೆಟ್ ರೀಡಿಂಗ್ ಓಕೆ ಹಿಯರ್ ಈಸ್ 0.0 ml ಅಂತ ನಾನು ಹೇಳ್ತಾ ಇದ್ದೀನಿ ಓಕೆ ಈಗ ನಾನೇನು ಮಾಡಬೇಕು ಇದನ್ನು ಯಾವುದ್ರ ಜೊತೆಗೆ ಈಗ ನಾವು ಟೈಟ್ರೇಷನ್ ಮಾಡಬೇಕು ಫರಸ್ ಅಮೋನಿಯಂ ಸಲ್ಫೇಟ್ FAS ಹಾಗಿದ್ದ ಮೇಲೆ ಈಗ ನಾನು ಒಂದು ಸೊಲ್ಯೂಷನ್ ಈಗ ಫಿಲಪ್ ಮಾಡ್ಕೊಂಡಿದ್ದೀನಿ ಹಾಗಾದರೆ ಇನ್ನೊಂದು ಸೊಲ್ಯೂಷನ್ ಯಾವುದು FAS ಸೊಲ್ಯೂಷನ್ ಇದನ್ನು ಏನು ಮಾಡಬೇಕಾಗ್ತದೆ ಈಗ ನಾನು ಪಿಪೆಟ್ ಔಟ್ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಯಾವ್ದು ಮಾಡಬೇಕು ಪಿಪೆಟ್ ಔಟ್ ಮಾಡಬೇಕು ಓಕೆ ಹಾಗಿದ್ದ ಮೇಲೆ ಈಗ ನಾನು ಇದು ಪಿಪೆಟ್ ಓಕೆ ದಿಸ್ ಈಸ್ 10 ml ಕೆಪಾಸಿಟಿ ಪಿಪೆಟ್ ಓಕೆ ಹಾಗಿದ್ದ ಮೇಲೆ ಇಲ್ಲಿ ಒಂದು ಮಾರ್ಕ್ ಕಾಣ್ತಾ ಇದೆ ಇಲ್ಲಿ ತನಕ ಇದನ್ನು ಕರೆಕ್ಟಾಗಿ ಸೊಲ್ಯೂಷನ್ ತೊಗೊಂಡ್ರೆ ಎಷ್ಟಾಗ್ತದೆ ಆಗಿದ್ರೆ 10 ml ಇದು ಎಷ್ಟಿದು 10 ml ಹಾಗಾದರೆ ಇದನ್ನು ನಾನು FAS ಇಂದ ರಿನ್ಸ್ ಮಾಡ್ಕೊಂಡು ಈ ಎಕ್ಸಾಕ್ಟ್ಲಿ 10 ml ಆಫ್ ಯಾವುದನ್ನು FAS ಸೊಲ್ಯೂಷನನ್ನು ಇದಕ್ಕೆ ಪಿಪೆಟ್ ಔಟ್ ಮಾಡಿ ಹಾಕ್ತೀನಿ ಓಕೆ ರೈಟ್ ಹಾಗಿದರೆ ಪ್ರಿನ್ಸಿಪಲ್ ಪ್ರಕಾರನ ಪ್ರೊಸೀಜರಿಗೆ ಮೂವ್ ಆಗ್ತಾ ಇದ್ದೀನಿ ಓಕೆ ಹಾಗಾದರೆ ವಿ ಹ್ಯಾವ್ ಟು ಟೇಕ್ ನೋನ್ ವಾಲ್ಯೂಮ್ ಆಫ್ FAS ಸೊಲ್ಯೂಷನ್ ನೋನ್ ವಾಲ್ಯೂಮ್ ಮೀನ್ಸ್ 10 ml ಆಫ್ FAS ಸೊಲ್ಯೂಷನ್ ಓಕೆ ನೌ ಐ ಆಮ್ ಗೋಯಿಂಗ್ ಟು ಪಿಪೆಟ್ ಔಟ್ 10 ml ಆಫ್ ದಿಸ್ FAS ಸೊಲ್ಯೂಷನ್ ಓಕೆ ರೈಟ್ ಓಕೆ ಸೊ ಈಗ ಎಕ್ಸಾಕ್ಟ್ 10 ml ಸೊಲ್ಯೂಷನನ್ನು ಈಗ ನಾನು ಒಂದು ಕ್ಲೀನ್ ಕಾನಿಕಲ್ ಫ್ಲಾಸ್ಗೆ ಪಿಪೆಟ್ ಮೂಲಕ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಓಕೆ ದಟ್ ಮೀನ್ಸ್ ಐ ಹ್ಯಾವ್ ಪಿಪೆಟೆಡ್ ಔಟ್ ಎಕ್ಸಾಕ್ಟ್ಲಿ 10 ml ಆಫ್ ಯಾವ ಸೊಲ್ಯೂಷನ್ಪ್ಪ FAS ಸೊಲ್ಯೂಷನ್ ಇಂಟು ಎ ಕ್ಲೀನ್ ಕಾನಿಕಲ್ ಫ್ಲಾಸ್ಕ್ ಓಕೆ ರೈಟ್ ಕಾಣ್ತಾ ಇದೆಯಾ ಓಕೆ ಹಾಗಿದ್ರೆ ಈಗ ಲಾಸ್ಟ್ ಒಂದು ಫೈನಲ್ ಡ್ರಾಪ್ ಏನಾದರೂ ಈ ಪಿಪೆಟಲ್ಲಿ ಇರಬಹುದಲ್ವಾ ಅದಕ್ಕೇ ಸ್ವಲ್ಪ ಇದನ್ನು ಈ ರೀತಿ ಸ್ಲ್ಯಾಂಟಿಂಗ್ ಪೊಸಿಷನ್ ತೊಗೊಂಡು ಖಾಲಿ ಒಂದು ಜಾಗದಲ್ಲಿ ಸ್ವಲ್ಪ ಒಂದು 2 ಸಲ ಈಗ ಇದನ್ನು ಹಿಂಗೆ ಟಚ್ ಮಾಡಬೇಕು ಓಕೆ ಹಾಗಿದ್ರೆ ಅದರಲ್ಲಿ ಏನೋ ಡ್ರಾಪ್ಸ್ ಇದ್ದರೆ ಸೊ ಅದು ಕಾನಿಕಲ್ ಫ್ಲಾಸ್ಗೆ ಟ್ರಾನ್ಸ್ಫರ್ ಆಗುತ್ತೆ ರೈಟ್ ವೆಲ್ ಹಾಗಿದ್ದ ಮೇಲೆ ನೋನ್ ವಾಲ್ಯೂಮ್ ಆಫ್ FAS ಸೊಲ್ಯೂಷನ್ ಇಸ್ ಟೈಟ್ರೇಟೆಡ್ ಅಗೇನಸ್ಟ್ KMNO4 ಇನ್ ಆ್ಯಸಿಡ್ ಮೀಡಿಯಮ್ ಅಂತ ಹೇಳ್ತೀವಿ ಅಂದರೆ ಈಗ ನಾವು ಆ್ಯಸಿಡ್ ಮೀಡಿಯಮಲ್ಲಿ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಆ್ಯಕ್ಸ್ ಆ್ಯಸ್ ಆ್ಯನ್ ಆಕ್ಸಿಡೈಸಿಂಗ್ ಏಜೆಂಟ್ ಓಕೆನಾ ರೈಟ್ ಹಾಗಿದ್ರೆ ನಾನು ಸ್ವಲ್ಪ ಒಂದಿಷ್ಟು ಆ್ಯಸಿಡನ್ನು ಆ್ಯಡ್ ಮಾಡಬೇಕು ಇಲ್ಲಿ ಅದನ್ನು ತೊಗೊಳೋಕ್ಕಾಗಲ್ಲ ರಿಯಾಕ್ಷನ್ ಆಗೋದು ಕಾನಿಕಲ್ ಫ್ಲಾಸ್ಕಲ್ಲವಾ ಅದಕ್ಕೆ ಒಂದು ಟೆಸ್ಟ್ ಟ್ಯೂಬ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡನ್ನು ಈ ಟೆಸ್ಟ್ ಟ್ಯೂಬಿಗೆ ಹಾಕಿ ಆಮೇಲೆ ಅದನ್ನು ಏನು ಮಾಡಬೇಕು ಟೈಟ್ರೇಷನ್ ಮಾಡಬೇಕು ಓಕೆನಾ ರೈಟ್ ಹಾಗಿದ್ದ ಮೇಲೆ ಈಗ ನನಗೆ ಒಂದು ಟೆಸ್ಟ್ ಟ್ಯೂಬ್ ಏನು ಬೇಕಾಗ್ತದೆ ಒಂದು ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡನ್ನು ಈಗ ನಾನು ಹಾಕಬೇಕಾಗ್ತದೆ ಓಕೆನಾ ರೈಟ್ ಹಾಗಿದ ಮೇಲೆ ಈಗ ನಾನು ಇಲ್ಲಿ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡನ್ನು ಇಟ್ಕೊಂಡಿದ್ದೀನಿ ಓಕೆ ರೈಟ್ ಅದನ್ನು ಒಂದು ಟೆಸ್ಟ್ ಟ್ಯೂಬ್ ಆ್ಯಡ್ ಮಾಡ್ತೀನಿ
ಹಾಗಿದ್ರೆ ಈಗ ಕಾನಿಕಲ್ ಫ್ಲಾಸ್ಕಲ್ಲಿ ಈಗ ಏನೇನಿದೆ ಹೇಳಿ. ಹಾಂ, 10 ml ಏನು ಎಫ್ ಎ ಸೊಲ್ಯೂಷನ್, 1 test tube ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್. ವೆಲ್, ಈಗ ನಾವು ಟೈಟ್ರೇಷನನ್ನು ಏನು ಮಾಡಬೇಕೀಗ ಶುರು ಮಾಡಬೇಕು. ಕರೆಕ್ಟಾ? ರೈಟ್. ಹಾಗಿದ್ರೆ ಇದನ್ನೆಲ್ಲ ಕರೆಕ್ಟಾಗಿ ಒಂದು ಸೆಟಪ್ ರೆಡಿ ಮಾಡ್ಕೊಳ್ಳಿ. ರೈಟ್. ಹಾಗಿದ್ದ ಮೇಲೆ ಈಗ ನೋಡಿ, ಈ ಟಿಪ್ ಈಗ ಈ ಲೆವೆಲಿಗೆ ಕರೆಕ್ಟಾಗಿರಬೇಕು. ಓಕೆ, ಹಾಗಿದ ಮೇಲೆ ಈಗ ನಾನು ನಿಧಾನವಾಗಿ KMnO4 ಸೊಲ್ಯೂಷನನ್ನು ಬ್ಯೂರೇಟಿಂದ ಆ್ಯಡ್ ಮಾಡ್ತಾ ಬರ್ತೀನಿ. ಓಕೆನಾ? ರೈಟ್. ಓಕೆ, ಈಗ ಸ್ವಲ್ಪ ಸ್ವಲ್ಪ ಏನು ಮಾಡಿ ಆ್ಯಡ್ ಮಾಡ್ತಾ ಬನ್ನಿ. ಆ್ಯಕ್ಚುಲಿ ಈ ಮೆಥಡಲ್ಲಿ ಇದನ್ನು ಆಪ್ರೇಟ್ ಮಾಡಬೇಕು. ಇದನ್ನು ಜಸ್ಟ್ ಏನು ಮಾಡಿ ಸ್ಕ್ವೇರಲ್ಲಿ ಮಾಡಬೇಕು. ನಿಮ್ಗೆ ಕಾಣಲಿ ಅಂಥೇಳಿ ನಾನು ಏನು ಮಾಡ್ತಾ ಇದ್ದೀನಿ, ಈ ಥರ ಆ್ಯಡ್ ಮಾಡ್ತಾ ಇದ್ದೀನಿ. ದಟ್ ಈಸ್ 0.0 ಅಂತ ಹೇಳಿದ್ದೀನಿ. ಕರೆಕ್ಟ್ ಅಲ್ವಾ? ಲೈಟ್ ಪಿಂಕ್ ಕಲರ್ ಬಂದಿದೆ, ಇಷ್ಟು ಸಾಕು. ಆಯಿತಾ? ಕರೆಕ್ಟಾಗಿ ನಿಮಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ನಾನೀಗ ಒಂದು ಡ್ರಾಪನ್ನು ಈಗ ನೋಡಿ, ಲೈಟ್ ಪಿಂಕ್ ಕಲರ್ ಬಂತು. ಒಂದು ಡ್ರಾಪಿಂದ ನನಗೆ ಈಗ ಕಲರ್ ಚೇಂಜ್ ಈಗ ಏನಾಗಿದೆ, ನಮಗೆ ಡಿಫ್ರೆನ್ಸ್ ಗೊತ್ತಾಗಿದೆ. ದಿಸ್ ಈಸ್ ದ ಎಂಡ್ ಪಾಯಿಂಟ್ ಆಫ್ ದಿಸ್ ಟೈಟ್ರೇಷನ್. ಗಾಟ್ ಇಟ್? ಫಾಲೋ ಮಾಡ್ತಿದ್ರಲ್ವಾ? ಓಕೆನಾ? ಅಂದರೆ ಇಲ್ಲಿಗೆ ರಿಯಾಕ್ಷನ್ ಕಂಪ್ಲೀಟ್ ಆಯಿತು. ಅಂದರೆ 10 ml ಎಫ್ ಎ ಸೊಲ್ಯೂಷನ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ನ ಜೊತೆಗೆ ರಿಯಾಕ್ಟ್ ಆಯಿತು. ಪೊಟ್ಯಾಷಿಯಂ ಪರ್ಮಾಂಗನೇಟ್ ಈಗ ನನಗೆ ಎಷ್ಟು ಬೇಕಾಯಿತು ಅನ್ನೋದನ್ನ ನಾನು ನೋಟ್ ಮಾಡ್ಕೊತೀನಿ. ಓಕೆ, ರೈಟ್. ಹಾಗಿದ್ದ ಮೇಲೆ ಈಗ ಆ ರೀಡಿಂಗನ್ನು ಈಗ ನಾನು ಹೇಳ್ತೀನಿ. ಹಾಗಾದರೆ ಈಗ ನೀವು ಈಗ ಕೇಳ್ಬೋದು, ಏನು ಸರ್ ಈ ಒಂದು ರಿಯಾಕ್ಷನ್ನಿಗೆ ಟೈಟ್ರೇಷನ್ಗೆ ಇಂಡಿಕೇಟರ್ ಬೇಡವಾ ಸರ್ ಅಂತೇಳಿ. ಹಿಂದೆ ನಾವು ಬಳಸಿದ್ವಲ್ವಾ ಆ್ಯಸಿಡ್ ಬೇಸ್ ಟೈಟ್ರೇಷನಲ್ಲಿ ಮೀಥೈಲ್ ಆರೆಂಜ್ ಫಿನಾಫ್ಥಲೀನ್, ಆದರೆ ಇಲ್ಲಿ ಈ ರಿಯಾಕ್ಷನಲ್ಲಿ ಈ ಒಂದು KMnO4 ಒಂದು ಕಲರ್ಡ್ ಸೊಲ್ಯೂಷನ್ ಆದ್ದರಿಂದ ಅದು ದಟ್ ಇಟ್ ಸೆಲ್ಫ್ ಆ್ಯಕ್ಟ್ಸ್ ಆ್ಯಸ್ ಇಂಡಿಕೇಟರ್. ಹಾಗಿದ್ರೆ ಒನ್ ಆಫ್ ದ ಸೊಲ್ಯೂಷನ್ಸ್ ಇನ್ ದ ಟೈಟ್ರೇಷನ್ ಸಪೋಸ್ ಇಟ್ ಆ್ಯಕ್ಟ್ಸ್ ಆ್ಯಸ್ ಇಂಡಿಕೇಟರ್, ದೆನ್ ದಟ್ ಈಸ್ ಕಾಲ್ಡ್ ಸೆಲ್ಫ್ ಇಂಡಿಕೇಟರ್. ಏನಂತ ಕರಿತೀವಿ? ಸೆಲ್ಫ್ ಇಂಡಿಕೇಟರ್ ಅಂತ ಹೇಳ್ತೀವಿ. ಆದ್ದರಿಂದ ಪೊಟ್ಯಾಷಿಯಂ ಪರ್ಮಾಂಗನೇಟನ್ನು ನೀವುಗಳು ಮುಂದೆ ಯಾವಾಗಲೂ ಅಷ್ಟೇ ಹೈಯರ್ ಸ್ಟಡೀಸಲ್ಲಾದ್ರೂ ಬಳಸಬೇಕಾದ್ರೆ ಟೈಟ್ರೇಷನ್ಗೆ ಅದು ಏನಾಗಿ ಆ್ಯಕ್ಟ್ ಆಗ್ತದೆ? ಸೆಲ್ಫ್ ಇಂಡಿಕೇಟರ್ ಅಂತ ಹೇಳ್ತೀವಿ. ಆದ್ದರಿಂದ ಹಿಯರ್ KMnO4 ಪೊಟ್ಯಾಷಿಯಂ ಪರ್ಮಾಂಗನೇಟ್ ಆ್ಯಕ್ಟ್ಸ್ ಆಸ್ ಸೆಲ್ಫ್ ಇಂಡಿಕೇಟರ್. ವಾಟ್ ಈಸ್ ದ ಎಂಡ್ ಪಾಯಿಂಟ್ ಹಿಯರ್? ದಟ್ ಈಸ್, ಮುಂಚೆ ಏನಾಗಿತ್ತು, ಅದು ಸೊಲ್ಯೂಷನ್ನು ಕಲರ್ಲೆಸ್ ಇತ್ತು. ಈಗೇನು ಬಂತಪ್ಪ? ದಟ್ ಈಸ್ ಪೇಲ್ ಪಿಂಕ್ ಬಂತು. ಏನು ಬಂತು? ಪೇಲ್ ಪಿಂಕ್. ಆದ್ದರಿಂದ ಎಂಡ್ ಪಾಯಿಂಟ್ ಆಫ್ ದಿಸ್ ಟೈಟ್ರೇಷನ್ ಈಸ್ ಕಲರ್ಲೆಸ್ ಟು ಪರ್ಮನೆಂಟ್. ನೋಡಿ ಎಷ್ಟೊತ್ತ ನಾನು ಇಟ್ಟಿದ್ದೀನಿ ಈಗ ಪೇಲ್ ಪಿಂಕ್. ಓಕೆ, ಮತ್ತು ಈ ಕಲರೇ ತರಿಸ್ಬಾರ್ದು. ಓಕೆ, ಲೈಟ್ ಪಿಂಕ್ ಇರಬೇಕು, ಪರ್ಮನೆಂಟ್ ಪೇಲ್ ಪಿಂಕ್ ಕಲರ್. ಅರ್ಥ ಆಯ್ತಲ್ವಾ? ಫಾಲೋ ಮಾಡ್ತಾ ಇದ್ದೀರಾ? ಓಕೆ, ರೈಟ್. ಹಾಗಿದ್ರೆ ಬೇಕಾದ್ರೆ ಅಲ್ಲೊಂದು ಎಕ್ಸ್ಪ್ಲನೇಷನ್ ನಾವು ಹೇಳ್ಬೋದು, ಯಾಕೆ ಅದು ಎಂಡ್ ಪಾಯಿಂಟಲ್ಲಿ ಬಣ್ಣ ಚೇಂಜ್ ಆಯಿತು.
ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅದೇನಪ್ಪ ಅದು ಒಂದು ವಾಯ್ಲೆಟ್ ಕಲರ್ಡ್ ಸೊಲ್ಯೂಷನ್. ಅದು ಏನಾಗ ಕನ್ವರ್ಟ್ ಆಗ್ತಾ ಇತ್ತು? ಮ್ಯಾಂಗನಸ್ ಸಲ್ಫೇಟ್. ಫೆರಸ್ ಸಲ್ಫೇಟ್ ಅಂದರೆ ಎಫ್ ಎಸ್ ಏನು ಕಲರ್ಲೆಸ್, ಫೆರಿಕ್ ಸಲ್ಫೇಟು ಏನದು ಹಾಂ ದಟ್ ಈಸ್ ಕಲರ್ಲೆಸ್. ಅಂದರೆ ಫೆರಸ್ ಸಲ್ಫೇಟ್ ಅಂದರೆ ಎಫ್ ಎ ಎಸ್ ಇರೋ ತನಕನೂ ಅಂದರೆ ರಿಯಾಕ್ಟ್ ಆಗೋ ತನಕನೂ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಆಯ್ತು ಏನಾಯಿತು ಮ್ಯಾಂಗನಸ್ ಸಲ್ಫೇಟ್ ಆಗಿ ಕನ್ವರ್ಟ್ ಆಯಿತು, ಅದು ಕಲರ್ಲೆಸ್ಸೇ. ಹಾಗಿದ್ರೆ ಅಲ್ಲಿ ಫೆರಸ್ ಸಲ್ಫೇಟ್ ಎಲ್ಲ ಫೆರಿಕ್ ಸಲ್ಫೇಟ್ ಆಗಿ ಕನ್ವರ್ಟ್ ಆದಾಗ ಆಗಲಿ ನೋ ಮೋರ್ ಫೆರಸ್ ಸಲ್ಫೇಟ್ ಈಸ್ ದೇರ್. ಆಗ ಒಂದು ಡ್ರಾಪ್ ನಾವು ಜಾಸ್ತಿ ಹಾಕಿದಾಗ ಆ ಪಿಂಕ್ ಕಲರ್ ಬಂದ್ಬಿಡ್ತು, ಗೊತ್ತಾಯ್ತಲ್ಲ. ಇದು ಒಂದು ಎಕ್ಸ್ಪ್ಲನೇಷನ್. ಓಕೆ, ಎನಿ ಹೌ ವಾಟ್ ಈಸ್ ದ ಎಂಡ್ ಪಾಯಿಂಟ್ ಆಫ್ ದಿಸ್ ಟೈಟ್ರೇಷನ್ ಅಂತ ಹೇಳಿದಾಗ ಏನಂತ ಹೇಳಬೇಕಪ್ಪ, ಕಲರ್ಲೆಸ್ ಟು ಪರ್ಮನೆಂಟ್ ಪೇಲ್ ಪಿಂಕ್. ಓಕೆನಾ? ರೈಟ್. ಹಾಗಿದ್ರೆ ಈಗ ನಾನು ಏನೇನು ಮಾಡಿದೆ ಒಂದು ಪ್ರೊಸೀಜರನ್ನು ಮತ್ತೊಮ್ಮೆ ಹೇಳ. ರೈಟ್. ಹಾಗಿದ್ರೆ ಈಗ ನಾನು ಫೈನಲ್ ಬ್ಯೂರೇಟ್ ರೀಡಿಂಗ್ ನನಗೆ ಎಷ್ಟಿದೆ ಹಾಗಿದ್ರೆ ಅಂತ ಹೇಳಿದಾಗ ನನಗೆ ಇಲ್ಲಿ ಕಂಡು ಬರ್ತಾ ಇರೋದು ಅಪ್ಪರ್ ಮಿನಿಸ್ಕಸನ್ನು ನೋಡಬೇಕು. ಓಕೆನಾ? ರೈಟ್. ಹಾಗಿದ ಮೇಲೆ ಇಲ್ಲಿ ಅಪ್ಪರ್ ಮಿನಿಸ್ಕಸ್ ಹಾಗಿರೋ ಅಲ್ಲಿ ಎಷ್ಟಿತ್ತು? ಎ ಜೀರೋ ಇತ್ತು. ಹಾಗಿರೋ ಇಲ್ಲಿ ನನಗೆ 8.6 ಬರ್ತಾ ಇದೆ. ಎಷ್ಟು ಬರ್ತಾ ಇದೆ? 8.6 ಇದೆ. ಓಕೆ ರೈಟ್. ಹಾಗಿದ್ರೆ 8.5 ಇಲ್ಲಿ 8.6 ಅಪ್ಪರ್ ಮಿನಿಸ್ಕಸ್ ಸೆಟ್ ಆಗಿದೆ. ಓಕೆ ರೈಟ್. ಹಾಗಿದ್ದ ಮೇಲೆ ಇದೇ ಥರ ನೀವು ಏನು ಮಾಡಬೇಕಪ್ಪ, ಮುಂದೆ ಟ್ರಯಲ್ಸನ್ನು ರಿಪೀಟ್ ಮಾಡಬೇಕು, ಗೊತ್ತಾಯ್ತು ತಾನೇ? ರೈಟ್. ಹಾಗೆ ಟ್ರಯಲ್ಸ್ ರಿಪೀಟ್ ಅಂತ ಹೇಳಿದ್ರೆ ಮತ್ತೆ ನೀವೇನು ಮಾಡಿ ಇದನ್ನು ಫ್ರೆಶ್ ಆಗಿ ಅಂದರೆ ಇದನ್ನು ಚೆಲ್ ಬಿಡಿ, ಡಿಸ್ಕಾರ್ಡ್ ಮಾಡಿ, ಮತ್ತೆ ವಾಶ್ ಮಾಡ್ಕೊಳ್ಳಿ, ಮತ್ತೆ 10 ml ಏನನ್ನು ಎಫ್ ಎ ಎಸನ್ನು ರಿಪೀಟ್ ಔಟ್ ಮಾಡಿ ಟ್ರಾನ್ಸ್ಫರ್ ಮಾಡಬೇಕು, ಗೊತ್ತಾಯ್ತು ತಾನೆ? ಮತ್ತೆ ನಾನು ಅದನ್ನು ತೋರಿಸ್ಲಿಕ್ಕೆ ಹೋಗ್ತಾ ಇಲ್ಲ. ಓಕೆನಾ? ರೈಟ್. ಹಾಗೆ 10 ml ಇದಕ್ಕೆ ಪಿಪೆಟ್ ಔಟ್ ಮಾಡಿ. ಹಾಗೆ ಫೈನಲ್ ಬ್ಯೂರೇಟ್ ರೀಡಿಂಗ್ 8.6 ಏನಾಗ್ತದೆ ನಿಮಗೆ, ಇನಿಷಿಯಲ್ ಬ್ಯೂರೇಟ್ ರೀಡಿಂಗ್ ಆಗುತ್ತೆ. ಮತ್ತೆ ಹಾಗಿದ್ರೆ ನಿನಗೆ ಎಷ್ಟು ಬರ್ತದೆ? ಹಾಗೆ ಎಕ್ಸಾಕ್ಟಾಗಿ 8.6 ಬರ್ಬೋದು, ಅಥವಾ ನನಗೆ ಈಗ ಒಂದು ಇದೇನ ರಫ್ ಟ್ರಯಲ್ ಆಗಿದರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಬರ್ಬೋದು, ಇಲ್ಲಾಂದರೆ 8.6 ಬರ್ಬೋದು. ನಿಮ್ಗೆ ಇವೆಲ್ಲ ಐಡಿಯಾ ಇದೆ, ಗೊತ್ತಾಯ್ತಲ್ವಾ? ಓಕೆ. ಅಂದರೆ ಇದನ್ನು ನಾವು ಟ್ರಯಲ್ಸ್ ಆರ್ ರಿಪೀಟೆಡ್ ಓಕೆ ಅಂಟಿಲ್ ವಿ ಗಾಟ್ ಅಂಟಿಲ್ ವಿ ಟು ಗೆಟ್ ಕನ್ಕಾರ್ಡೆಂಟ್ ವಾಲ್ಯೂಮ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಬರೋ ತನಕ ಅಂತ ನಾವು ಹೇಳ್ತೀವಿ, ಕನ್ಕಾರ್ಡೆಂಟ್ ವಾಲ್ಯೂಮ್ ಅಂತ ನಾವು ಹೇಳ್ತೀವಿ, ಗೊತ್ತಾಯ್ತಲ್ವಾ? ಹಾಗೆ ನನಗೆ ಆ ಟ್ರಯಲ್ಸನ್ನು ರಿಪೀಟ್ ಮಾಡ್ಲಿಕ್ಕೆ ಹೋಗಲ್ಲ, ನಿಮಗೊಂದು ಐಡಿಯಾ ಬಂದಿದೆ. ಹಾಗೆ ಈಗ ನಾನೇನು ಮಾಡ್ತೀನಿ, ಕನ್ಕಾರ್ಡೆಂಟ್ ವಾಲ್ಯೂಮ್ ಇದೆಯಲ್ವಾ 8.6 ಅಂತ ತಗೊಂಡು ಒಂದು ಕ್ಯಾಲ್ಕುಲೇಷನನ್ನು ನಾನು ತೋರಿಸ್ತೀನಿ. ಓಕೆ ರೈಟ್. ಹಾಗೆ ಈಗ ಈ ಪ್ರೊಸೀಜರನ್ನು ಮತ್ತೊಮ್ಮೆ ಹೇಳ್ತೀನಿ. ಓಕೆ. ಹಾಗೆ ಪ್ರಿನ್ಸಿಪಲ್ ಪ್ರಕಾರ ಈಗ ನಾವೇನು ಮಾಡಬೇಕಿತ್ತು, ನೋನ್ ವಾಲ್ಯೂಮ್ ಆಫ್ ಎಫ್ ಎ ಸೊಲ್ಯೂಷನ್ ಈಸ್ ಟೈಟ್ರೇಟೆಡ್ ಅಗೇನೆಸ್ಟ್ KMnO4 ಸೊಲ್ಯೂಷನ್ ಇನ್ ಆ್ಯಸಿಡ್ ಮೀಡಿಯಮ್. ಓಕೆ ರೈಟ್. ಫಾರ್ ದಟ್ ಪರ್ಪಸ್ ಐ ಪಿಪೆಟೆಡ್ ಔಟ್ 10 ml ಆಫ್ ಎಫ್ ಎ ಸೊಲ್ಯೂಷನ್ ಇನ್ ಟು ಎ ಕ್ಲೀನ್ ಕಾನಿಕಲ್ ಫ್ಲಾಸ್ಕ್. ಟು ದಟ್ ಒನ್ ಟೆಸ್ಟ್ ಟ್ಯೂಬ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಈಸ್ ಆ್ಯಡೆಡ್ ಆ್ಯಂಡ್ ದಟ್ ಮಿಕ್ಸ್ಚರ್ ಈಸ್ ಟೈಟ್ರೇಟೆಡ್ ಅಗೇನೆಸ್ಟ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಸೊಲ್ಯೂಷನ್ ಟೇಕನ್ ಇನ್ ದ ಬ್ಯೂರೇಟ್. ಫಸ್ಟ್ ದ ಇನಿಷಿಯಲ್ ಬ್ಯೂರೇಟ್ ರೀಡಿಂಗ್ ಆಫ್ KMnO4 ದಟ್ ಈಸ್ ನೋಟೆಡ್ ಆ್ಯಂಡ್ ಆಫ್ಟರ್ ದ ಕಂಪ್ಲೀಷನ್ ಆಫ್ ಟೈಟ್ರೇಷನ್ ದಟ್ ಮೀನ್ಸ್ ವೆನ್ ವಿ ರೀಚ್ಡ್ ದ ಎಂಡ್ ಪಾಯಿಂಟ್ ಫೈನಲ್ ಬ್ಯೂರೇಟ್ ರೀಡಿಂಗ್ ಈಸ್ ನೋಟೆಡ್ ಆ್ಯಂಡ್ ದ ಟ್ರಯಲ್ಸ್ ಆರ್ ರಿಪೀಟೆಡ್ ಟು ಗೆಟ್ ಕನ್ಕಾರ್ಡೆಂಟ್ ವಾಲ್ಯೂಮ್ ಅಂತ ನಾವು ಹೇಳಿದ್ವಿ, ಗೊತ್ತಾಯ್ತಲ್ಲ? ವೆಲ್, ದಿಸ್ ಈಸ್ ದಿ ಎಕ್ಸ್ಪೆರಿಮೆಂಟಲ್ ಪಾರ್ಟ್. ದೆನ್ ವಿ ಹ್ಯಾವ್ ಟು ಗೋ ಫಾರ್ ವಾಟ್ಸ್ ಇಟ್ ಕ್ಯಾಲ್ಕುಲೇಷನ್ ಪಾರ್ಟ್ ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ಏನನ್ನ ಮೊಲಾರಿಟಿ ಆಫ್ ದ ಟೆಸ್ಟ್ ಸೊಲ್ಯೂಷನ್ ಯಾವುದು, KMnO4 ಸೊಲ್ಯೂಷನ್. ಓಕೆನಾ? ರೈಟ್. ಓಕೆ ಸ್ಟೂಡೆಂಟ್ಸ್, ನೌ ಐ ಆಮ್ ಗೋಯಿಂಗ್ ಟು ಗಿವ್ ದ ಇನ್ಫಾರ್ಮೇಷನ್ ಅಬೌಟ್ ಹೌ ಟು ಟ್ಯಾಬ್ಯುಲೇಟ್ ದೀಸ್ ರೀಡಿಂಗ್ ಆ್ಯಂಡ್ ಹೌ ಟು ಕ್ಯಾಲ್ಕುಲೇಟ್ ಓಕೆ ದ ದಟ್ ಈಸ್ ದ ಮೊಲಾರಿಟಿ ಆಫ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಸೊಲ್ಯೂಷನ್. ಓಕೆ ರೈಟ್. ಸೊ ದಟ್ ಈಸ್ ಸೆಡ್ ಟು ಬಿ ಟ್ಯಾಬ್ಯುಲೇಷನ್ ಆ್ಯಂಡ್ ಕ್ಯಾಲ್ಕುಲೇಷನ್. ಓಕೆ ರೈಟ್. ಹಾಗಿದ್ಮೇಲೆ ಇದನ್ನು ಸ್ವಲ್ಪ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ. ಹಾಗೆ ನಾನೀಗ ಇಲ್ಲಿ ಟ್ಯಾಬ್ಲರ್ ಕಾಲಮ್ ಮೇಲೆ ಕೊಟ್ಟಿದ್ದೀನಿ, ಇನ್ ಬ್ಯೂರೇಟ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಸೊಲ್ಯೂಷನ್ ಇನ್ ಕಾನಿಕಲ್ ಫ್ಲಾಸ್ಕ್ 10 ml ಸ್ಟ್ಯಾಂಡರ್ಡ್ ಎಫ್ ಎ ಸೊಲ್ಯೂಷನ್ ಒನ್ ಟೆಸ್ಟ್ ಟ್ಯೂಬ್ ಫುಲ್ ಆಫ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್. ಓಕೆ, ಇವೆಲ್ಲ ಗೊತ್ತಿದೆ. ರೈಟ್. ಹಾಗೆ ಇಂಡಿಕೇಟರ್ KMnO4 ಇಟ್ಸೆಲ್ಫ್, ದಟ್ಸ್ ವೈ ದಟ್ ಈಸ್ ಸೆಡ್ ಟು ಬಿ ಸೆಲ್ಫ್ ಇಂಡಿಕೇಟರ್. ವಾಟ್ ಈಸ್ ಅ ಎಂಡ್ ಪಾಯಿಂಟ್ ಹಿಯರ್, ಕಲರ್ಲೆಸ್ ಟು ಪರ್ಮನೆಂಟ್ ಪೇಲ್ ಪಿಂಕ್ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗಿದ್ದ ಮೇಲೆ ಈಗ ನೀವು ಎಕ್ಸಾಮಿನೇಷನಲ್ಲಿ ಬರಿಬೇಕಾಗಿರೋ ಪಾರ್ಟ್ ಇಲ್ಲಿಂದ ಶುರು ಆಗುತ್ತೆ, ನೆನಪಲ್ಲಿ ಇಟ್ಕೊಂಡಿರಿ, ಗೊತ್ತಾಯ್ತಲ್ವ? ಆ ಮೇಲಿನ ಪ್ರೊಸೀಜರು ಪ್ರಿನ್ಸಿಪಲ್ಲು ಏನೂ ಅಲ್ಲಿ ಬೇಕಾಗೋದಿಲ್ಲ, ನೆನಪಲ್ಲಿ ಇಟ್ಕೊಳ್ತೀರಾ? ಹಾಗಿದ್ದ ಮೇಲೆ ಇಲ್ಲಿ ಎಕ್ಸಾಮಿನೇಷನಲ್ಲಿ ಹಾಗಿದ್ದ ಮೇಲೆ ಈಗ ನೀವೇನು ಮಾಡಬೇಕಪ್ಪ ಅಂತೇಳಿದ್ರೆ ಇಲ್ಲಿಂದ ಶುರು ಮಾಡಬೇಕಾಗ್ತದೆ. ಏನಪ್ಪ? ರೈಟ್. ಫಸ್ಟ್ ಇಯರ್ಲ್ಲೂ ನೀವು ಇದೇ ಥರ ಮಾಡಿದಿರಿ. ರೈಟ್. ಹಾಗಾದರೆ ಬ್ಯೂರೇಟ್ ರೀಡಿಂಗ್ಸ್ ಈ ಥರ ಟ್ಯಾಬ್ಯುಲರ್ ಕಾಲಮನ್ನು ಹಾಕ್ಕೊತೀರಾ,
ಟ್ರಯಲ್ ನಂಬರ್ 1, 2, 3, 4 ಅಂತ ಕೊಟ್ಟಿದ್ದೀನಿ ನಾನು. ಒಂದು ನಾನು ಎರಡು ಟ್ರಯಲ್ ಸುಮ್ಮನೆ ಸಬ್ಸ್ಟಿಟ್ಯೂಟ್ ಮಾಡಿ ತೋರಿಸ್ತೀನಿ, ನನಗೆ ಎಕ್ಸ್ಪೆರಿಮೆಂಟಲ್ ಪಾರ್ಟ್ ನಿಮ್ಗೆ ಅರ್ಥ ಆದರೆ ಸಾಕು. ಓಕೆ, ಹಾಗಿದ್ರೆ ಟ್ರಯಲ್ ನಂಬರ್, ಫೈನಲ್ ಬ್ಯೂರೇಟ್ ರೀಡಿಂಗ್, ಇನಿಷಿಯಲ್ ಬ್ಯೂರೇಟ್ ರೀಡಿಂಗ್, ಫೈನಲ್ ಮೈನಸ್ ಇನಿಷಿಯಲ್. ಓಕೆ, 8.6 ಬಂತು, ಇನಿಷಿಯಲ್ ಎಷ್ಟಿತ್ತು 0.0, ಹಾಗೆ 8.6 ಮೈನಸ್ 0.0, ದಟ್ ಈಸ್ 8.6. ಓಕೆ, ದಟ್ ಈಸ್ ದ ವಾಲ್ಯೂಮ್ ಆಫ್ KMnO4 ರಿಕ್ವೈರ್ಡ್ ಟು ರಿಯಾಕ್ಟ್ ವಿತ್ 10 ml ಆಫ್ ಯಾವುದು FAS ಸೊಲ್ಯೂಷನ್ ಅಂತೇಳಿ ಮೀನಿಂಗು. ಕರೆಕ್ಟಾ? ರೈಟ್. ಹಾಗಿದ್ದ ಮೇಲೆ ಸೊ ಈ ಟ್ಯಾಬ್ಯುಲರ್ ಕಾಲಮನ್ನು ಹಾಕಿ ನೀವಲ್ಲಿ ಏನು ಮಾಡಬೇಕಾಗಿದ್ರೆ ಇಲ್ಲೊಂದು ಸಣ್ಣ ಒಂದು ಸಬ್ಸ್ಟಿಟ್ಯೂಷನ್ ಮಾಡಿ ಆನ್ಸರ್ನ ತಂದುಬಿಟ್ರೆ ಆಯಿತು. ಓಕೆನಾ? ರೈಟ್. ಹಾಗಿದ್ದ ಮೇಲೆ ನಿಮಗಲ್ಲಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ನು ಪರ್ಫಾರ್ಮಿಂಗ್ ದ ಎಕ್ಸ್ಪೆರಿಮೆಂಟ್ ವಿತ್ ಟ್ಯಾಬ್ಯುಲೇಷನ್, ಎಕ್ಸ್ಪೆರಿಮೆಂಟ್ ಮಾಡಿ ಟ್ಯಾಬ್ಯುಲೇಷನ್ ಮಾಡಿದ್ದಕ್ಕೆ ಆ ರೀಡಿಂಗ್ಗೆ ಏನೋ 6 marks ಇರ್ತದೆ, ನೆನಪಲ್ಲಿ ಇಟ್ಕೊಂಡಿರಿ. ಎಷ್ಟು? 6 marks. ಹಾಗೆ ಈ ಕೆಳಗಡೆ ಒಂದು ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಷನ್ ಮಾಡಿದ್ದಕ್ಕೆ 4 marks ಇರುತ್ತೆ. ಅರ್ಥ ಆಯ್ತಲ್ಲ? ಟೋಟಲ್ 10 marks. ಹಾಗೆ ಮೋರ್ ಓವರ್, ಓಕೆ, ಹಾಗೆ ನಾನು ಆ ಬಿಗಿನಿಂಗ್ ಇಲ್ಲಿ ನಾನು ನಿಮಗೆ ಇಂಟ್ರಡಕ್ಷನನ್ನು ಕೊಡಬೇಕಾದ್ರೆ ಹೇಳಿದ್ದೀನಿ, ಏನೋ ಈ ಎಕ್ಸ್ಪೆರಿಮೆಂಟ್ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮಿಗೆ ಕೇಳ್ತಾರೆ, ಗೊತ್ತಾಯ್ತಲ್ವಾ? ಆದ್ದರಿಂದ ಬಹಳ ಒಂದು ಏಕಾಗ್ರತೆಯಿಂದ, ಕಾನ್ಸಂಟ್ರೇಷನಿಂದ ಇದನ್ನು ನೀವು ಕರೆಕ್ಟಾಗಿ ನೋಡಿ ಎಕ್ಸ್ಪೆರಿಮೆಂಟನ್ನು ಮಾಡಿ, ಓಕೆ, ಲ್ಯಾಬಿಗೆ ಬಂದಾಗ ಇದನ್ನು ಸರಿಯಾಗಿ ಕಲ್ತ್ಕೊಳ್ಬೇಕು. ಓಕೆನಾ? ರೈಟ್. ಹಾಗಿದ್ದ ಮೇಲೆ ಈಗ ನಾನು ಈಗ ಇಲ್ಲಿ ಒಂದು ಸಬ್ಸ್ಟಿಟ್ಯೂಷನನ್ನು ಮಾಡ್ತೀನಿ. ಓಕೆ, ರೈಟ್. ಹಾಗಿದ್ದ ಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿ ಒಂದು ಆನ್ಸರನ್ನು ತರೋಣಂತಾಗಿದ್ರೆ, ರೈಟ್, ಫೈನಲ್ ಬ್ಯೂರೇಟ್ ರೀಡಿಂಗ್ ಎಲ್ಲಿಗೆ ಫಸ್ಟ್ ಟ್ರಯಲಿಗೆ ಎಷ್ಟಂತ ಬಂತು ನನಗೆ 8.6 ಅಂತ ಬಂತು. ಕರೆಕ್ಟಾ? 8.6. ಹಾಗೆ ಇನಿಷಿಯಲ್ ಬ್ಯೂರೇಟ್ ರೀಡಿಂಗ್ ಎಷ್ಟಿತ್ತು? 0.0. ಹಾಗೆ ನೀವು ಇದನ್ನು ಸಬ್ಟ್ರ್ಯಾಕ್ಟ್ ಮಾಡಿದಾಗ ದಟ್ ಈಸ್ ಎಷ್ಟು? 8.6 ಅಂತ ನಾವು ಹೇಳ್ತೀವಿ. ಓಕೆನಾ? ರೈಟ್. ಹಾಗಿದ್ದ ಮೇಲೆ ಈಗ ನನಗೆ ಇದೇ ಸಪೋಸ್ ಈ ಟ್ರಯಲ್ಸನ್ನು ರಿಪೀಟ್ ಮಾಡಿ ಅಂತ ನಾನು ಹೇಳಿದ್ದೀನಲ್ವಾ, ರಿಪೀಟ್ ಮಾಡಿದಾಗ ನನಗೆ ಸೆಕೆಂಡ್ ಟ್ರಯಲಿಗೆ 17.2 ಅಂತ ಬಂತು. ಎಷ್ಟು ಬಂತಪ್ಪ? 17.2 ಅಂತ ನನಗೆ ಆನ್ಸರ್ ಬಂದಿದೆ. ಯಾವುದು? ಫೈನಲ್ ಬ್ಯೂರೇಟ್ ರೀಡಿಂಗ್, ಗೊತ್ತಾಯ್ತಲ್ವಾ? ಹಾಗಾದರೆ ಇನಿಷಿಯಲ್ ಬ್ಯೂರೇಟ್ ರೀಡಿಂಗ್ ಎಷ್ಟಾಗಿದ್ರೆ? ದಟ್ ಈಸ್ 8.6. ಕರೆಕ್ಟಾ? ಹಾಗಿದ್ರೆ ಇದನ್ನು ಸಬ್ಟ್ರ್ಯಾಕ್ಟ್ ಮಾಡಿದರೆ, ರೈಟ್, ಹಾಗಿದ್ರೆ ಎಷ್ಟು ಬರ್ತದೆ? ಹಾಗಿದ್ರೆ ದಟ್ ಈಸ್ ಅಗೇನ್ ಎಷ್ಟು ಬರ್ತದಪ್ಪ? 8.6 ಬರ್ತದೆ. ಹಾಗಾದರೆ 8.6 ಏನಾದಂಗೆ ಆಯಿತು, ರಿಪೀಟ್ ಆದಂಗೆ ಆಯಿತು. ಥರ್ಡ್ ಟ್ರಯಲ್ ಮಾಡಿದಾಗಲೂ ನಿಮ್ಗೆ ಹೀಗೆ ಬರ್ತದೆ ಅಂತೇಳಿ ಅರ್ಥ ಮಾಡ್ಕೊಳ್ಳಿ. ಓಕೆ, ರೈಟ್. ಹಾಗಾದರೆ ಕನ್ಕಾರ್ಡೆಂಟ್ ವಾಲ್ಯೂಮ್ AML ಅಂತ ಇದೆಯಲ್ವಾ, ಎ ಅಂತೇಳಿದ್ರೆ ಅದೇನು ವ್ಯಾಲ್ಯೂ ಅಂತೇಳಿ, ಆ ಜಾಗದಲ್ಲಿ ನೀವೇನು ಬರೀಬೇಕು? 8.6 ml ಅನ್ನೋದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು ರೆಕಾರ್ಡಲ್ಲಿ ಬರೀಬೇಕಾದ್ರೆ, ಗೊತ್ತಾಯ್ತಲ್ವಾ? 8.6 ಅಂತೇಳಿ. ಈಗ ನಾವು ಈ ಪಾರ್ಟ್ ಆದ ಮೇಲೆ ಕ್ಯಾಲ್ಕುಲೇಷನ್ ಪಾರ್ಟ್, ಇಷ್ಟಕ್ಕೆ ನಿಮಗೆ 6 marks ಇರ್ತದೆ. ಓಕೆ, ಈಗ ಕ್ಯಾಲ್ಕುಲೇಷನ್ ಬರೋಣ. ಹಾಗೆ ಕ್ಯಾಲ್ಕುಲೇಷನ್ ನಾವೇನು ಮಾಡಬೇಕಾಗ್ತದೆ? ಇಲ್ಲಿ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಮೊಲಾರಿಟಿ ಆಫ್ ಪೊಟ್ಯಾಷಿಯಂ ಪರಮಾಂಗನೇಟ್ ಸೊಲ್ಯೂಷನ್. ಫಾರ್ ದಟ್ ಹಿಯರ್ ವಿ ಆರ್ ಮೇಕಿಂಗ್ ಯೂಸ್ ಆಫ್ ಎಸ್ ಈಕ್ವೇಷನ್, ಎನ್ ಈಕ್ವೇಷನ್ ದಟ್ ಈಸ್ A1 M1 V1 ಆಫ್ ಯಾವುದು? KMnO4 ಇಸ್ ಈಕ್ವಲ್ ಟು A2 M2 V2 ಆಫ್ FAS. ಹೋದ ವರ್ಷನೂ ಇದೇ ಥರ ಈಕ್ವೇಷನ್ ಬಳಸಿದ್ರಿ ನೀವು, ಗೊತ್ತಾಯ್ತಲ್ವಾ? ಇಲ್ಲಿ ಎಂ ಅಂತ ಹೇಳಿದ್ರೇನು? ಮೊಲಾರಿಟಿ ಅಂತೇಳಿ. ವಿ ಅಂದರೆ ವಾಲ್ಯೂಮ್ ಅಂತೇಳಿ. ಓಕೆ, ಅಂದರೆ M1 V1 ಅಂದರೆ ಮೊಲಾರಿಟಿ ಇಂಟು ವಾಲ್ಯೂಮ್ ಆಫ್ ಒನ್ ಸೊಲ್ಯೂಷನ್ ಇಸ್ ಈಕ್ವಲ್ ಟು ಮೊಲಾರಿಟಿ ಇಂಟು ವಾಲ್ಯೂಮ್ ಆಫ್ ಅನದರ್ ಸೊಲ್ಯೂಷನ್. A1 A2 ಅಂದರೆ ಏನು? ನನಗೆ ಆ ಪಾಯಿಂಟ್ ಬೇಕಾದ್ರೆ ನಾನು ಆ ಪ್ರಿನ್ಸಿಪಲ್ ಪಾಯಿಂಟ್ ಹೇಳಬೇಕಾದ್ರೆ ಹೇಳಿದ್ದೆ ನಾನು, ಗೊತ್ತಾಯ್ತಲ್ವಾ? ಓಕೆ, ಇಲ್ಲಿ ಕೊಟ್ಟಿದ್ದೆ ನೋಡಿ, A1 is equal to 5 ಅಂದರೆ ಯಾವುದು? KMnO4 ಆಕ್ಸಿಡೈಸಿಂಗ್ ಏಜೆಂಟ್, ಇಟ್ ಅಂಡರ್ಗೋಸ್ ರಿಡಕ್ಷನ್ ಬೈ ಗೇನಿಂಗ್ 5 electrons. ಅದೇ ಕೊಟ್ಟಿದೆ, A1 is equal to 5, ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗೇನ್ಡ್ ಪರ್ ಮಾಲಿಕ್ಯೂಲ್ ಆಫ್ ಯಾವುದು? KMnO4. ವಾಟ್ ಈಸ್ A2? A2 is equal to 1 ಅಂತ ಕೊಟ್ಟಿದ್ದೀನಿ. ಏನದು? FAS, ಅದರಲ್ಲಿರೋ ಪಾರ್ಟ್ ಯಾವುದು? ಫೆರಸ್ ಸಲ್ಫೇಟ್ ಅಂಡರ್ ಗೋಯಿಂಗ್ ಆಕ್ಸಿಡೇಷನ್ ಇನ್ ಟು ಫೆರಿಕ್ ಸಲ್ಫೇಟ್ ಬೈ ದ ಲಾಸ್ ಆಫ್ 1 electron. ಸೊ A2 is equal to 1. ಹಾಗೆ A1 is 5, A2 is 1. ಓಕೆನಾ? ರೈಟ್. ಹಾಗಿದ್ದ ಮೇಲೆ ಈಗ ನಾನು ಇದರ ಈಕ್ವೇಶನ್ ಬರ್ತೀನಿ. A1 M1 V1 ಆಫ್ KMnO4 ಇಸ್ ಈಕ್ವಲ್ ಟು A2 M2 V2 ಆಫ್ FAS. ಇದನ್ನು ಬರೀಲೇಬೇಕು, 1 mark ಇರುತ್ತೆ. ಹಾಗೆ ಇಲ್ಲಿ ನನಗೆ ಬೇಕಾಗಿರೋದೇನು? ಮೊಲಾರಿಟಿ ಆಫ್ KMnO4. ಸೊ ಮೊಲಾರಿಟಿ ಆಫ್ KMnO4 ಸೊಲ್ಯೂಷನ್ ದಟ್ ಈಸ್ M1 is equal to, ಸಿಂಪಲ್, A2 M2 V2 ಡಿವೈಡೆಡ್ ಬೈ A1 by V1. ಓಕೆ, ವಾಟ್ ಈಸ್ A2? A2 is equal to ಎಷ್ಟಪ್ಪ? ದಟ್ ಈಸ್ 1. ಹಾಗೆ ಇಲ್ಲೇ ನಾನು ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ತೀನಿ. ಓಕೆ, ರೆಕಾರ್ಡ್ ಬರೀತಾ ಹೀಗೆ ಬರ್ಕೊಳ್ಳಿ, ಇಲ್ಲೇ A2 is equal to ಎಷ್ಟು? 1. ಓಕೆ, ಇಂಟು ಹಾಗೆ M2 ಅಂದ್ರೇನು? ಮೊಲಾರಿಟಿ ಆಫ್ FAS, ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅದು.
ಎಷ್ಟು ಅದರ ಮೊಲಾರಿಟಿ 0.1 ಕರೆಕ್ಟಾ ಓಕೆ ಇನ್ ಟು ವಿ ಟು ಅಂತ ಹೇಳಿದ್ರೇನು ವಾಲ್ಯೂಮ್ ಆಫ್ ಎಫ್ ಎಸ್ ಹಾಗಿರೋ ವಾಲ್ಯೂಮ್ ಆಫ್ ಎಫ್ ಎಸ್ ಎಷ್ಟು 10 ml ತಗೊಂಡಿದ್ದೀವಿ ನಾವು ಅದಕ್ಕೆ ನಾನು 10 ಅಂತ ಹಾಕಿದ್ದೀನಿ ಓಕೆ ಓನ್ಲಿ ಥಿಂಗ್ ವಿ ನೀಡ್ ಹಿಯರ್ ಈಸ್ ಹಾಂ ಯಾವುದು ಏನದು ನನಗೆ ಬೇಕು ಕರೆಕ್ಟ್ ಅಲ್ವಾ ಓಕೆ ಆ ಏನದು ಏನು ಕಾನ್ಕಾರ್ಡೆಂಟ್ ವಾಲ್ಯೂಮ್ ಓಕೆ ಹಾಗೆ ಫೈವ್ ಅಂತ ಹೇಳಿದ್ರೆ ಯಾವುದು ದಟ್ ಈಸ್ ಎ ಒನ್ ಈಸ್ ಫೈವ್ ಓಕೆ ಇನ್ ಟು ಏನು ಬರೀಬೇಕಪ್ಪ ವಿ ಒನ್ ಅಂತ ಹೇಳಿದರೆ ಕಾನ್ಕಾರ್ಡೆಂಟ್ ವಾಲ್ಯೂಮ್ ಆಫ್ ಯಾವುದು KMn4 ಓಕೆನಾ ಮತ್ತೊಮ್ಮೆ ಹೇಳ್ತಿದ್ದೀನಿ A2 ಅಂದರೆ 1 M2 V2 ಅಂದ್ರೆ ಏನು ಮೊಲಾರಿಟಿ ಆ್ಯಂಡ್ ವಾಲ್ಯೂಮ್ ಆಫ್ ಎಫ್ ಎಸ್ ಅದು ನನಗೆ ಗೊತ್ತಿರೋದು ಅದು ವ್ಯಾಲ್ಯೂಗಳು ಹಾಗೆ ಡಿವೈಡೆಡ್ ಬೈ A1 ಇಂಟು V1 A1 ನನಗೆ ಗೊತ್ತಿದೆ V1 ಅಂದರೆ ಏನು ವಾಲ್ಯೂಮ್ ಆಫ್ KMn4 ಅದನ್ನೇ ನಾನು ಟೈಟ್ರೇಷನ್ ಮೂಲಕ ಕಂಡುಹಿಡ್ದಿದ್ದೀನಿ ಹಾಗೆ ಆ ವ್ಯಾಲ್ಯೂ ನನಗೆ ಬೇಕಾಗಿದ್ರೆ ಎಷ್ಟು ದಟ್ ಈಸ್ 8.6 ಅಂತ ನಾನು ಹೇಳ್ತೀನಿ ಓಕೆನಾ ದಟ್ಸ್ ಈಸ್ ಈಕ್ವಲ್ ಟು ಅಂತ ಹೇಳ್ತೀನಿ ಏನು ಆ ವ್ಯಾಲ್ಯೂನೇ ಬಿ ಅಂತ ನಾನು ಹೇಳ್ತೀನಿ ಆ ವ್ಯಾಲ್ಯೂನೇ ಬಿ ಹಾಗೆ ಆ ವ್ಯಾಲ್ಯೂನ ನಾವು ಕಂಡುಹಿಡ್ದಾಗ ಏನು ಬರುತ್ತಪ್ಪ ಅಂದರೆ ಕ್ಯಾಲ್ಕುಲೇಷನ್ ಮಾಡಿ ಇದನ್ನು ನ್ಯೂಮರೇಟರ್ ಮತ್ತು ಡಿನಾಮಿನೇಟರನ್ನು ಏನು ಮಾಡಿ ಸಿಂಪ್ಲಿಫೈ ಮಾಡಿದಾಗ ನಿಮಗೊಂದಲ್ಲಿ ವ್ಯಾಲ್ಯೂ ಬರುತ್ತೆ ಓಕೆ ದಟ್ ಈಸ್ 0.023 ಓಕೆ ಎಮ್ ಅಂತ ಬರೀತೀನಿ ಎಮ್ ಅಂತ ಹೇಳಿದ್ರೆ ಮೋಲಾರ್ ಅಂತ ಹೇಳ್ತಾ ಇದ್ದೀನಿ 0.023 ಮೋಲಾರ್ ಓಕೆ ರೈಟ್ ಇದಿಷ್ಟನ್ನ ನೀವು ಎಕ್ಸಾಮಿನೇಷನಲ್ಲಿ ಈ ಟ್ಯಾಬ್ಯುಲೇಷನ್ ಆ್ಯಂಡ್ ಕ್ಯಾಲ್ಕುಲೇಷನ್ ಪಾರ್ಟನ್ನು ಬರೆದು ತೋರಿಸ್ಬೇಕು ಗೊತ್ತಾಯ್ತಲ್ವಾ ಹಾಗೆ ನಾನೀಗ ಅಲ್ಲಿ ಏನೇನು ಬರೆದಿದ್ದೀನಿ ಅದನ್ನು ನೀವು ಈ ರೆಕಾರ್ಡಿಂಗ್ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಮ್ಯಾನ್ಯುಲನ್ನು ಕೊಡ್ತೀವಲ್ವಾ ಆ ಮ್ಯಾನ್ಯುಲಲ್ಲಿ ಇದನ್ನು ವ್ಯಾಲ್ಯೂಸನ್ನು ಏನು ಮಾಡ್ಕೊಬೇಕು ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೊಬೇಕು ಅಲ್ಲಿ ಆಮೇಲೆ ಅದನ್ನು ರೆಕಾರ್ಡ್ ಬುಕ್ಕಲ್ಲಿ ನೀಟಾಗಿ ಬರೀಬೇಕು ಆ ರೆಕಾರ್ಡ್ ಬುಕ್ಕಲ್ಲಿ ಹೇಗೆ ಬರೀಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ಗೊತ್ತಾಯ್ತಲ್ಲ ಹಾಗಿದ್ರೆ ಫಾಲೋ ಮಾಡ್ತಾ ಇದ್ದೀರಾ ಹಾಗಾದರೆ ಕೊನೆಗೊಂದು ಅಲ್ಲಿ ಒಂದು ಸ್ಟೆಪ್ ಬರುತ್ತಪ್ಪ ಏನದು ಅಂತ ಹೇಳಿದ್ರೆ ಈಗ ನನಗೀಗ ಆನ್ಸರ್ ಗೊತ್ತಾಗಿದೆ ಈಗ 0.023 ಮೋಲಾರ್ ಅಂತ ಹೇಳ್ಬಿಟ್ಟು ಓಕೆ ರೈಟ್ ಹಾಗಿದ ಮೇಲೆ ಈಗ ನಾನೀಗ ಏನು ಮಾಡ್ತೀನಿ ಈಗ ಲಾಸ್ಟ್ ಒಂದು ಅಲ್ಲಿ ಫೈನಲ್ ಸ್ಟೆಪ್ ಬರ್ತದೆ ಓಕೆ ರೈಟ್ ಹಾಗಿದ್ರೆ ಆ ಫೈನಲ್ ಸ್ಟೆಪ್ ಏನಪ್ಪ ಆಗಿದ್ರೆ ಅಂತ ಹೇಳಿದರೆ ರಿಪೋರ್ಟ್ ಅಥವಾ ರಿಸಲ್ಟ್ ಅಂತ ನಾವು ಹೇಳ್ತೀವಿ ಓಕೆ ರಿಸಲ್ಟ್ ದಟ್ ಈಸ್ ಮೊಲಾರಿಟಿ ಆಫ್ ಪೊಟ್ಯಾಷಿಯಂ ಪರಮಾಂಗನೇಟ್ ಸೊಲ್ಯೂಷನ್ ಬಿ ಅಂತ ವ್ಯಾಲ್ಯೂ ಬಂದಿದೆಯಲ್ವಾ ಓಕೆ ಹಾಗಿದ್ರೆ ಆ ಬಿ ವ್ಯಾಲ್ಯೂ ಎಷ್ಟಪ್ಪ ಅದು ಬಂದಿತ್ತಲ್ಲ ಆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯಿತು ದಟ್ ಈಸ್ 0.023 ಅಂತೇಳಿ ಆನ್ಸರ್ ಬರೆದ್ಬಿಟ್ರೆ ಆಯ್ತು ಇಲ್ಲಿ ಮೊಲಾರಿಟಿ ಅಂತ ಬಂದಿದೆಯಲ್ಲ ಬೇಕಾದ್ರೆ ಅದಕ್ಕೆ ಅಲ್ಲಿ ಮತ್ತೆ ಎಮ್ ಅಂತ ಬರೆಯೋ ನೆಸೆಸಿಟಿ ಇಲ್ಲ ಗೊತ್ತಾಯ್ತಿಲ್ಲ ಬರೆದು ತಪ್ಪೇನಿಲ್ಲ ಓಕೆ ರೈಟ್ 0.023 ಓಕೆ ರೈಟ್ ಹಾಗಿರ ಇಲ್ಲ ಸಬ್ಸ್ಟಿಟ್ಯೂಟ್ ಎಲ್ಲ ಮತ್ತೊಮ್ಮೆ ಬರೀಬೇಕಾಗಿದ್ರೆ ಓಕೆ ದಟ್ ಈಸ್ 1 × 0.1 ಓಕೆ ಇಂಟು 10 ಡಿವೈಡೆಡ್ ಬೈ 5 × 8.6 ಹಾಗೆ ಆ ವ್ಯಾಲ್ಯೂನೇ ಅಂದರೆ ಈ ವ್ಯಾಲ್ಯೂನೇ ಇಲ್ಲಿ ಬಂದಿರುತ್ತೆ 0.023 ಓಕೆ ಅದನ್ನು ಮತ್ತೊಮ್ಮೆ ಮರೀದೆ ಏನು ಮಾಡಿ ರಿಪೋರ್ಟಲ್ಲಿ ಬರೀರಿ ಅಂತ ನಾನು ಹೇಳ್ತಾ ಇದ್ದೀನಿ ಗೊತ್ತಾಯ್ತಲ್ವಾ ವೆಲ್ ದಿಸ್ ಈಸ್ ದ ಮೆಥಡ್ ಓಕೆ ಟು ಡಿಟರ್ಮಿನ್ ಓಕೆ ದ ಮೊಲಾರಿಟಿ ಆಫ್ ಪೊಟ್ಯಾಷಿಯಂ ಪರಮಾಂಗನೇಟ್ ಸೊಲ್ಯೂಷನ್ ಯೂಸಿಂಗ್ ಸ್ಟ್ಯಾಂಡರ್ಡ್ ಎಫ್ ಎಸ್ ಸೊಲ್ಯೂಷನ್ ಓಕೆ ರೈಟ್ ಹಾಗಿದ ಮೇಲೆ ಇದನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ತಿಳ್ಕೊತೀನಿ ಓಕೆನಾ ರೈಟ್ ಹಾಗಿದ ಮೇಲೆ ಇಲ್ಲಿ ಒಂದು ನಾನು ರೆಕಾರ್ಡನ್ನು ಬರೆಯೋದು ಹೇಗೆ ಅಂತ ನಾನು ಹೇಳ್ತೀನಿರಪ್ಪ ಓಕೆ ಹಾಗಿದ್ರೆ ಇದೊಂದು ನಮ್ಮ ಸ್ಟೂಡೆಂಟ್ನ ಒಂದು ಪ್ರೀವಿಯಸ್ ಒಂದು ರೆಕಾರ್ಡ್ ಇದು ಇಲ್ಲಿ ನಿಮಗೆ ಅನ್ರೂಲ್ಡ್ ಪೇಜ್ ಮತ್ತು ರೂಲ್ಡ್ ಪೇಜ್ ಇರುತ್ತೆ ಸೊ ಇಲ್ಲಿ ನೀವು ಅಲ್ಲಿ ಎಕ್ಸ್ಪೆರಿಮೆಂಟ್ ನಂಬರು ಡೇಟು ಅವೆಲ್ಲ ನಿಮ್ಗೆ ಗೊತ್ತಾಗ್ತದೆ ಹಾಗೆ ಇಲ್ಲಿ ಯಾವ್ಯಾವ ಪಾರ್ಟ್ ಎಲ್ಲಿ ಬರೀಬೇಕು ಅಂತೇಳಿದರೆ ಏಮ್ ಪ್ರಿನ್ಸಿಪಲ್ ವಿತ್ ಈಕ್ವೇಷನ್ ಪ್ರೊಸೀಜರ್ ಏಮ್ ಪ್ರಿನ್ಸಿಪಲ್ ಪ್ರೊಸೀಜರ್ ಯಾವತ್ತು ಏಮ್ನ ಕೆಳಗಡೆನೇ ಏನು ಬರಬೇಕು ರಿಪೋರ್ಟ್ ಬರಬೇಕು ಏನು ಬರಬೇಕು ರಿಪೋರ್ಟ್ ಬರಬೇಕು ಇದೆಷ್ಟು ಎಲ್ಲಿ ಬರಬೇಕು ಅನ್ರೂಲ್ಡ್ ಪಾರ್ಟ್ ಓಕೆ ಸಾರಿ ರೂಲ್ಡ್ ಪಾರ್ಟ್ ಐ ರಿಪೀಟ್ ಏಮ್ ಪ್ರಿನ್ಸಿಪಲ್ ಪ್ರೊಸೀಜರ್ ವಿತ್ ರಿಪೋರ್ಟ್ ಎಲ್ಲಿ ರೂಲ್ಡ್ ಪೇಜಲ್ಲಿ ಬರೀಬೇಕು ಲೈನ್ ಇರುವಂಥ ಪೇಜಲ್ಲಿ ಬರೀಬೇಕು ಹಾಗಾದರೆ ಉಳಿದಿರೋದು ಇದೆಯಲ್ಲ ಯಾವುದು ಈ ಪಾರ್ಟು ಯಾವುದು ದಟ್ ಈಸ್ ಟ್ಯಾಬ್ಯುಲೇಷನ್ ಆ್ಯಂಡ್ ಕ್ಯಾಲ್ಕುಲೇಷನ್ ಅಂತ ಇದೆಯಲ್ವಾ ಆ ಪಾರ್ಟನ್ನು ಎಲ್ಲಿ ಬರೀಬೇಕು ಅನ್ರೂಲ್ಡ್ ಪೇಜಲ್ಲಿ ಬರೀಬೇಕು ಖಾಲಿ ಪೇಜ್ ಇರುತ್ತಲ್ಲ ಅಲ್ಲಿ ಬರೀಬೇಕು ಗೊತ್ತಾಯ್ತಲ್ವಾ ಓಕೆನಾ ಸರಿ ಹಾಗಿದ್ದ ಮೇಲೆ ಇಷ್ಟು ಒಂದು ಐಡಿಯಾನ ನಾನು ಈ ಒಂದು ಯಾವುದಕ್ಕೆ ಎಕ್ಸ್ಪರಿಮೆಂಟಿಗೆ ನಾನು ತೋರಿಸಿದ್ದೀನಿ ಗೊತ್ತಾಯ್ತಲ್ವಾ
I hope you understood this experimental part. Okay, right. Thank you very much.